ಅದು ತಪ್ಪು ಮಾಡಿರೋರಿಗೆ ನಿಂದನೆ ವೈಯಕ್ತಿಕವಾಗಿ ಮಾಡಿರ್ತಕ್ಕಂಥವ್ರು ಅದನ್ನು ಮಾಡಿರೋ ತಪ್ಪು ಅಂತ ನಾನು ಒಪ್ಕೊಂಡಿದ್ದೀನಿ. ಆದರೆ ಕಂಪ್ಲೇಂಟ್ ಕೊಡುವಂಥ ಹಂತಕ್ಕೆ ಹೋಗಿದ್ದು ಎಷ್ಟು ಸರಿ ಅಂತ ನನ್ನ ಪ್ರಶ್ನೆ ಅಷ್ಟೇ, ನನ್ನ ವೈಯಕ್ತಿಕ ಅಭಿಪ್ರಾಯ. ಪಾಯಿಂಟ್ ನಂಬರ್ ಒನ್ ಏನು ಹೇಳ್ತೀನಿ ಅಂದರೆ, ಪ್ರೇಮ್ ಅವರಿಗೆ ಸಿನಿಮಾದ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋ ಬರದಲ್ಲಿ ಸಿನಿಮಾದ ಬಗ್ಗೆ ಒಳ್ಳೆಯದು ಮತ್ತು ಕೆಟ್ಟದನ್ನು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಬರದಲ್ಲಿ, ಪ್ರೇಮ್ ಅವರಿಗೆ ಅದನ್ನು ಮುಟ್ಸೋ ಬರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ರ್ಯಾಶ್ ಆಗಿ ಮಾತಾಡಿರ್ತಕ್ಕಂಥದ್ದು, ವೈಯಕ್ತಿಕವಾಗಿ ಮಾತಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರೋವಂಥದ್ದೇ. ಆದರೆ ಪ್ರೇಮ್ ತಗೊಂಡಿರೋ ಅಂಥ ಸ್ಟೆಪ್ಸ್ ಬಗ್ಗೆ ನನ್ನ ಏನೋ ಬೇರೆ ಯೋಚನೆ ಮಾಡ್ಬೋದಿತ್ತ ಅನ್ನೋದ್ರ ಬಗ್ಗೆ ನಾನು ನನ್ನ ಅನಿಸಿಕೆಗಳನ್ನ ಹಂಚ್ಕೊತೀನಿ. ಪ್ರೇಮ್ ಅವರ ಇದರಲ್ಲ ನಿಯತ ಭಾವಿಸೋಂಥದ್ದು ಏನು ಬೇಡ. ಇದರಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಪ್ರೇಮ್ ಅವರು ಫಸ್ಟು ಮಾತು ಹೇಳಿದ್ರು ಏನಂದರೆ, ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ, ನನ್ನ ತೊಂದರೆ ಇಲ್ಲ, ಆದರೆ ವೈಯಕ್ತಿಕವಾಗಿ ಯಾರೂ ಬರಬೇಡಿ ಅಂತ ಹೇಳಿದ್ರು. ವೈಯಕ್ತಿಕವಾಗಿ ಬರೋದಕ್ಕೆ ಕಾರಣ ಕೆಲವರು ವೈಯಕ್ತಿಕವಾಗಿ ತುಂಬ ಹತಾಶೆಗೊಂಡು ವೈಯಕ್ತಿಕವಾಗಿ ಮಾತಾಡೋದಕ್ಕೆ ಕಾರಣ ಏನಂದರೆ, ಪ್ರೇಮ್ ಅವರೇ, ಇಲ್ಲಿ ನಮ್ಮ ಮುಂದೆ ಒಂದು ಎರಡು ಸವಾಲುಗಳು ಬರ್ತವೆ. ಏನು ಸವಾಲುಗಳು ಬರ್ತವೆ ಅಂದರೆ, ಒಬ್ಬ ನಿರ್ದೇಶಕರಿಗೆ ಫಸ್ಟು ಎರಡು ಲೆಜೆಂಡ್ರಿಗಳನ್ನ ಹಾಕ್ಕೊಂಡು ಸಿನಿಮಾ ಮಾಡುವಾಗ, ಎರಡು ಮೇರು ನಟರುಗಳನ್ನ ಹಾಕ್ಕೊಂಡು ಸಿನಿಮಾ ಮಾಡುವಾಗ ಕೆಲವು ಬೇಸಿಕ್ ಸೆನ್ಸ್ಗಳಂತಕ್ಕಂಥದ್ದು ಪ್ರತಿಯೊಬ್ಬನು ಯೋಚನೆ ಮಾಡಲೇಬೇಕು. ಏನಕ್ಕೆ ಯೋಚನೆ ಮಾಡಬೇಕಂದ್ರೆ, ಶಿವರಾಜ್ ಕುಮಾರ್ ಅವರಾಗಲಿ ಸುದೀಪ್ ಸರ್ಗಾಗಲಿ ಇಬ್ಬರಿಗೂ ಅವ್ರದ್ದೇ ಆದಂಥ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ, ಅವ್ರದ್ದೇ ಆದಂಥ ಅಭಿಮಾನಿ ಬಳಗನೇ ಇದೆ. ಇವರಿಬ್ಬರನ್ನು ಲೆಜೆಂಡ್ರಿಗಳು ಹಾಕ್ಕೊಂಡು ಸಿನಿಮಾ ಮಾಡುವಾಗ ಬೇಸಿಕ್ ಥಿಂಗ್ ಏನಂದರೆ, ನಾನು ಸ್ವಲ್ಪ ದಿನ ಹಿಂದಕ್ಕೆ ಹೋಗ್ತೀನಿ, ನಾನು ಕೇಳಿದ್ದು ಮತ್ತು ನಾನು ಓದಿದ್ದು, ಒಂದು ಒಡ ಹುಟ್ಟಿದವರು ಅಂತ ಒಂದು ಸಿನಿಮಾ ಬರುತ್ತೆ, ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಆಕ್ಟ್ ಮಾಡ್ತಾರೆ. ಅಲ್ಲಿ ಬೇಸಿಕ್ಕಾಗಿ ಏನು ಮುಂದಾಲೋಚನೆಗಳನ್ನು ಮಾಡ್ಕೋಬೇಕು, ಯಾವ ರೀತಿ ತಯಾರಿಗಳು ಮಾಡ್ಕೋಬೇಕು ಅಂತ ಒಂದಷ್ಟು ಸಿದ್ಧತೆಗಳು ನಡೆಯುತ್ತೆ. ನಮ್ಮ ಅಂಬರೀಷ್ ಸರ್ ಅವರು ನಿರ್ದೇಶಕರಿಗೆ ಹೇಳ್ತಾರೆ, ನೋಡಿ ಸ್ವಾಮಿ, ಚಿತ್ರದಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹೊಡೆಯುವಂಥದ್ದಾಗಲಿ, ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ಹೊಡೆಯುವಂಥದ್ದಾಗಲಿ, ರಾಜ್ಕುಮಾರ್ ನನಗೆ ಬೈಯುವಂಥದ್ದಾಗಲಿ, ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಬೈಯುವಂಥದ್ದಾಗಲಿ ಸೀನ್ಗಳಿದ್ದರೆ ನಾನು ಸಿನಿಮಾದಲ್ಲಿ ನಟಿಸಲ್ಲ. ಕಾರಣ ಇಷ್ಟೇ, ನನ್ನದೇ ಆದಂಥ ಫ್ಯಾನ್ಸ್ ಫಾಲೋವರು ಅಂಬರೀಷ್ ಅವ್ರಿಗೂ ಇದ್ದರು, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಇದ್ದರು. ತಮ್ಮ ತಮ್ಮ ಫ್ಯಾನ್ಸ್ಗಳು ಏನು ಮಾಡ್ತಾರೆ ಅಂದರೆ, ಸ್ವಾಮಿ, ಸಾಮಾನ್ಯವಾಗಿ ಸಿನಿಮಾ ನೋಡೋ ಪ್ರೇಕ್ಷಕ ವರ್ಗ ಒಂದು ಕಡೆ, ಸಾಮಾನ್ಯವಾಗಿ ಸಿನಿಮಾವನ್ನು ನೋಡ್ತಕ್ಕಂಥ ಪ್ರೇಕ್ಷಕ ವರ್ಗ ಒಂದು ಕಡೆ, ಆದರೆ ಅಭಿಮಾನದಿಂದ ತನ್ನ ನಾಯಕನನ್ನು ಆರಾಧಿಸಿ ಉತ್ತಂಗಕ್ಕೇರಿಸಿ ಪ್ರತಿ ಒಂದು ಮೂಮೆಂಟ್ಸ್ನೂ ಫಾಲೋ ಮಾಡ್ತಕ್ಕಂಥ ಅಭಿಮಾನಿ ವರ್ಗ ಒಂದು ಕಡೆ ಇದೆ. ನಾರ್ಮಲ್ಲಾಗಿ ಸಿನಿಮಾ ನೋಡ್ತಕ್ಕಂಥವ್ರು ಅವರು ಯಾರು ಅಭಿಮಾನಿಗಳು ಅಲ್ಲ. ಕನ್ನಡ ಸಿನಿಮಾಗಳನ್ನು ನೋಡಬೇಕು, ಅವ್ರಿಗೆ ಬೇಜಾರು ಕಳಿಬೇಕು, ಆ ಉದ್ದೇಶದಿಂದ ಅಷ್ಟೇ ಥಿಯೇಟ್ರಿಗೆ ಹೋಗ್ತಾರೆ. ಅವರು ಯಾವುದೇ ಕಮೆಂಟ್ಗಳು ಮತ್ತು ಯಾವುದೇ ತನ್ನ ಏನದು ಅಭಿಮಾನದ ಪರಾಕಾಷ್ಠೆಯನ್ನು ಮೀರಕ್ಕೆ ಹೋಗಲ್ಲ. ಸಿನಿಮಾ ನೋಡ್ತಾರೆ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅವ್ರು ನೋಡ್ತಾರೆ, ಅವ್ರು ಮನೆಗೆ ಹೋಗ್ತಾರೆ. ಆದರೆ ತನ್ನದೇ ನಾಯಕನನ್ನು, ತನ್ನದೇ ನಾಯಕರುಗಳನ್ನು, ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಪ್ರೇಮ್ ಅವರ ನಿಮಗೂ ಸಿಗ್ತವೆ. ಕೆಟ್ಟದಾಗಿ ಅಥವಾ ಅವರು ಸಾಯ್ತಾರೆ, ಸಿನಿಮಾದಲ್ಲಿ ಸಾಯ್ತಾರೆ ಅನ್ನೋದನ್ನು ಕೂಡ ಕೆಲವರು ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ, ಅದು ನಿಮಗೂ ಗೊತ್ತಿರೋವಂಥದ್ದು. ಆದ್ದರಿಂದ ನಾನು ಹೇಳೋದೇನೆಂದರೆ, ಮೇರು ಲೆಜೆಂಡ್ರಿಗಳನ್ನು ಹಾಕ್ಕೊಂಡು ಸಿನಿಮಾ ಮಾಡಬೇಕಾದ್ರೆ ಕೆಲವು ಬೇಸಿಕ್ ಅನ್ನೋದನ್ನು ನೀವು ಅಪ್ಲೈ ಮಾಡಬೇಕಾಗಿತ್ತು, ಅದು ಸಮರ್ಥವಾಗಿ ಬಳಸ್ಕೋಬೇಕಾಗಿತ್ತು. ಅದರಲ್ಲಿ ಎಲ್ಲೋ ಎಡವಿದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ. ಹಂಗಾದಾಗ ಏನಾಗ್ತಾನಂತೆ, ಸಾಮಾನ್ಯವಾಗಿ ತನ್ನ ಆರಾಧ್ಯ ದೈವವಾದಂಥ ಹೀರೋಗಳನ್ನು ಹೀಗೆ ನೋಡಬೇಕು, ಹೀಗೆ ಇರಬೇಕು ಅಂತ ಅಪೇಕ್ಷೆ ಪಡೋದ್ರಲ್ಲಿ ಅಭಿಮಾನಿಗಳು ತಪ್ಪಲ್ಲ. ಆಗದೆಲ್ಲೋ ಆದಾಗ, ಒಬ್ರಿಗೆಲ್ಲೋ ಹರ್ಟಾದಾಗ ತನ್ನ ಅಸಹಾಯಕತೆಯನ್ನು, ತನ್ನ ಬೇಜಾರನ್ನು ಈ ರೀತಿ ಹೊರ ಹಾಕಿದ್ದಾರೆ. ಇಲ್ಲಿ ಬೇರೆಯವರು ಯಾರೂ ಬಂದು ನಿಮ್ಗೆ ಹೊರ ಹಾಕಿಲ್ಲ ಸ್ವಾಮಿ. ತನ್ನ ಹೇಳೋ ಬರದಲ್ಲಿ, ತನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳೋ ಬರದಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ, ಆಮೇಲೆ ಆಗಿದೆ. ಅದು ತಪ್ಪು, ಅದು ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸ್ತೀನಿ ಅನ್ನೋ ಮಟ್ಟಕ್ಕೆ ಹೋಗಿದ್ದು ಎಷ್ಟು ಸರಿ ಅನ್ನೋದು ಪ್ರೇಮ್ ಅವರೇ ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದು, ಏನಕ್ಕೆ ಇನ್ನೊಂದು, ಇದು ಇಷ್ಟೇ ಕಾರಣದಿಂದ ನಾನು ಇದನ್ನು ಹೇಳ್ತಾ ಇಲ್ಲ, ಕೆಲವೊಂದು ಒಂದಷ್ಟು ನೀವೇ ಮೆನ್ಷನ್ ಮಾಡಿರೋ ಥರ ನಾನು ಕೇಳ್ತಾ ಹೋಗ್ತೀನಿ. ಏನಂದರೆ, ಸ್ಟಾರ್ ಕಟ್ಟೋದ್ರಿಂದ ಸಿನಿಮಾಗಳಲ್ಲ, ಅಭಿಮಾನಿಗಳು ನೀವು ಸ್ಟಾರ್ ಕಟ್ಟಿಸ್ಬಿಟ್ರೆ ಸಿನಿಮಾನ, ನೀವು ಹಾಲು ಒಯ್ದುಬಿಟ್ರೆ ಸಿನಿಮಾನ, ಒಂದು ಸಿನಿಮಾ ಮಾಡೋದು ನಿರ್ದೇಶಕನಿಗೆ ಎಷ್ಟು ಕಷ್ಟ ಅನ್ನೋದು ಬಂದ್ ಮಾಡ್ರಿ ಗೊತ್ತಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರಿ. ಖಂಡಿತವಾಗ್ಲೂ ಕಷ್ಟ ಇದೆ ಪ್ರೇಮ್ ಅವರೇ. ನಾವು ಸಿನಿಮಾ ಮಾಡೋದು ಯಾರಿಗೆ ಪ್ರೇಮ್ ಸರ್? ನಾವು ಸಿನಿಮಾ ಮಾಡೋದು ಯಾರಿಗೆ? ಅಭಿಮಾನಿಗಳಿಗೆ, ಹೌದಾ? ನೋಡುಗರಿಗೆ. ಅಭಿಮಾನಿಗಳೇ ದೇವರಂತೀವಿ. ಈಗ ಅವರಿಂದ ನಮಗೆ ಹೊಗಳಿಕೆ, ನಮ್ಮನ್ನು ಉಪ್ಪರಿಕೆ ಮೇಲಿಟ್ಟು ನಮ್ಮನ್ನು ಹೊಗಳದಿ ಜೈಕಾರ ಹಾಕುವಾಗ ನಾವು ಅವ್ರ ಹೊಗಳಿಕೆನ ತಗೊಂತೀವಲ್ವಾ? ಈಗ ಪ್ರೇಮಣ್ಣ ಅಂತಾರೆ, ಪ್ರೇಮ್ ಸಾರ್ ಅಂತಾರೆ, ಶಿವರಾಜ್ ಕುಮಾರ್ ಅಂದ ಜೈ ಅಂತಾರೆ. ಅಂದರೆ
ಅವರು ಹೊಗಳಿಕೆ ಎಷ್ಟು ಹೊಗಳು, ನಿಮಗೋಸ್ಕರ ಕತ್ತಿಗಳು ಮಚ್ಚಿಕೊಂಡು ಹಿಡ್ಕೊಂಡು ಓಡಾಡ್ತಾರೆ ಯಾರು ಅಭಿಮಾನಿಗಳು, ಏನು ತನ್ನ ನಾಯಕನಿಗೋಸ್ಕರ, ತನ್ನ ಚಿತ್ರಕ್ಕೋಸ್ಕರ, ತನ್ನ ನಾಡಿನ ಮೇಲಿರೋ ಅಭಿಮಾನಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದರೂ ಹಿಡಿಯೋಕ್ಕಿರ್ತಾರೆ. ಅವರು ಹೊಗಳಿಕೆಯನ್ನು ಸ್ವೀಕಾರ ಮಾಡೋ ಮನಸ್ಥಿತಿ ನಮಗಿದ ಮೇಲೆ ಅವರ ತೆಗಳಿಕೆಯನ್ನು ಸ್ವೀಕಾರ ಮಾಡೋ ಮನಸ್ಥಿತಿ ಬೇಕೇನೋ ಅನ್ಕೋತೀನಿ ಪ್ರೇಮವರ. ಇದು ಎಷ್ಟು ಸರಿ ತಪ್ಪು ನನಗೆ ಗೊತ್ತಿಲ್ಲ. ಒಬ್ಬ ಸ್ಟಾರ್ ಕಟ್ಟೋನು ಅಷ್ಟು ಸುಲಭ ಅಲ್ಲ. ನಿಮಗಿದ್ರೆ ಇಷ್ಟ ಆಗಿದ್ರೆ ಬಂದು ಸಿನಿಮಾ ಮಾಡಿ ಅಂದರೆ ಪ್ರತಿಯೊಬ್ಬನು ಸಿನಿಮಾ ಮಾಡೋಕ್ಕಾಗಲ್ಲ ಪ್ರೇಮವರೇ. ಪ್ರತಿಯೊಬ್ಬರು ಸಿನಿಮಾ ಮಾಡೋಕ್ಕಾಗದೇ ಇರೋವನ್ನಲ್ಲ, ಆಗದೇ ಇರೋರೆಲ್ಲ, ಸಿನಿಮಾ ಮಾಡೋಕ್ಕೆ ಯೋಗ್ಯತೆ ಇಲ್ಲದೇ ಇರೋರೆಲ್ಲ ಸಿನಿಮಾ ಬಗ್ಗೆ ಕಮೆಂಟ್ ಮಾಡಬಾರ್ದು, ಸಿನಿಮಾ ನೋಡಬಾರ್ದು ಅನ್ನೋ ಅಭಿಪ್ರಾಯ ಎಷ್ಟು ಸರಿ ಪ್ರೇಮವರೇ, ನನಗೆ ಅರ್ಥ ಆಗಲಿಲ್ಲ. ಒಂದು, ಎರಡನೇದು, ಇಲ್ಲಿ ಬೇರೆಯವ್ರು ಯಾರೂ ನಿಂದಿಸ್ತಾ ಇಲ್ಲ ಪ್ರೇಮವರೇ. ಬೇರೆಯವ್ರು ಯಾರು ಒಂದು ಅರ್ಥ ಮಾಡ್ಕೊಳ್ಳಿ, ಸಾಮಾನ್ಯವಾಗಿ ಸಿನಿಮಾ ನೋಡೋವರ್ಗ ಯಾರೂ ನಿಂದಿಸ್ತಾ ಇಲ್ಲ. ಅವನು ದುಡ್ಡು ಕೊಟ್ಟಿದ್ದಾನೆ, ಅವನು ಮನೆಗೆ ಹೋಗ್ತಿದ್ದಾನೆ. ಇಲ್ಲಿ ಏನಾಗ್ತಿದೆ ಅಂದರೆ ಒಬ್ಬ ಗ್ರಾಹಕ ಇಲ್ಲಿ ಮೊದಲು ಸಿನಿಮಾನ ಒಳಗಡೆ ಬಂದಾಗ ನಮ್ಗೆ ಅವರು 100 ರೂಪಾಯಿನೋ 200 ರೂಪಾಯಿನೋ 400 ರೂಪಾಯಿನೋ ಕೊಟ್ಟು ಸಿನಿಮಾ ಒಳಗಡೆ ಬರ್ತಾನೆ. ಉದಾಹರಣೆಗೆ ನಾವು ಒಂದು ಹೋಗಿ ಒಂದು ತರಕಾರಿ ಮಾರ್ಕೆಟ್ಗೆ ಹೋಗ್ತೀವಿ, ನೀವೇ ಹೇಳ್ದಂಗೆ ಒಂದು ಟೊಮೊಟೊ ಗಾಡಿಗೆ ಹೋಗ್ತೀವಿ, ಟೊಮೊಟೊ ಗಾಡಿಗೆ ಹೋಗಿ ಅವನು ಒಂದು ಕೆ ಜಿ ಟೊಮೊಟೊ ತೊಗೊಂಡು ಅವನು 100 ರೂಪಾಯಿ ದುಡ್ಡು ಕೊಟ್ಟು ಬಂದ ಅಂದರೆ ಅವನು ತಂದಿರೋ ಪದಾರ್ಥಗಳಲ್ಲಿ ಉಳುಕು ಅಥವಾ ಕೊಳಕು ಅದು ಚೆನ್ನಾಗಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ರಿಯಾಕ್ಟ್ ಮಾಡ್ತಾನೆ. ಯಾಕಂದರೆ ಅವನು ದುಡ್ಡು ಕೊಟ್ಟಿದ್ದಾನೆ, ಅದು ಚೆನ್ನಾಗಿಲ್ಲ, ಅವನು ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ, ಅವನು ಅಂದ್ಕೊಂಡಂಗೆ ಹಣ್ಣುಗಳಿಲ್ಲ ಅಂದಾಗ ಏನು ಮಾಡ್ತಾನೆ, ಸಣ್ಣ ಒಂದು ಟೊಮೊಟೊ ಬೆಲೆ ಹೇಳ್ತಾ ಇದ್ದೀನಿ ನಾನು, ಅಂದಿಲ್ಲ ಅಂದರೆ ಅವನೇನು ಮಾಡ್ತಾನೆ, ಮಾತಿತ್ತಿರ ಕೆಟ್ಟ ಲ್ಯಾಂಗ್ವೇಜಲ್ಲಿ ಬೈತಾನೆ, ಬೇರೆ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡಿ ಬೈತಾನೆ. ಏನಂತ ಬೈತಾನೆ ಅದು ನಿಮಗೂ ಗೊತ್ತು. ಅಂಥದ್ರಲ್ಲಿ ಒಬ್ಬ ಸಿನಿಮಾ ನೋಡಬೇಕು, ನೀವು ಸಾಮಾನ್ಯವಾಗಿ ನಿರ್ದೇಶನ ಮಾಡಿ ಸಾಮಾನ್ಯವಾಗಿ ಸಿನಿಮಾ ಬಿಡುಗಡೆ ಮಾಡಿದ್ರೆ ಇದೆಲ್ಲ ಒಂದು ವಿಷಯನೇ ಅಲ್ಲ. ನೀವು ಆ ಸಿನಿಮಾಗೆ ಹೈಪ್ ಆ ರೀತಿ ಕ್ರಿಯೇಟ್ ಮಾಡಿದಿರಿ, ಆ ಸಿನಿಮಾ ಆಗದೆ ಆ ನಿರ್ದೇಶಕನ ಮೇಲೆ ಮತ್ತು ನಟನ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಗಳಿತ್ತು, ತುಂಬ ಎಕ್ಸ್ಪೆಕ್ಟೇಷನ್ಗಳಿತ್ತು. ಹೈ ನೀವೇ ಅದನ್ನು ಆ ರೇಂಜ್ ಕ್ರಿಯೇಟ್ ಕೂಡ ಮಾಡಿದಿರಿ. ಯಾವ ರೇಂಜ್ ಕ್ರಿಯೇಟ್ ಮಾಡಿದಿರಿ ಅಂದರೆ ವಿಲನ್ ಇಸ್ ದ ಒಂದು ಕನ್ನಡದ ಮೇರು ಸಿನಿಮಾ ಆಗಿ ಬರುತ್ತೆ, ಕನ್ನಡದ ಮೇರು ನಟರ ಸಿನಿಮಾ, ಕನ್ನಡದ ಮೇರು ಸಿನಿಮಾ ಆಗಿ ಬರ್ತದೆ ಅಂದಾಗ ಆಟೋಮೆಟಿಕ್ಲಿ ನಿಮ್ಮ ಮೇಲೆ, ನಿಮ್ಮ ಚಿತ್ರದ ಮೇಲೆ ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ ಇದ್ವು. ಆ ಎಕ್ಸ್ಪೆಕ್ಟೇಷನ್ ಲೆವೆಲ್ನ ನಾವು ಯಾವಾಗ ರೀಚ್ ಮಾಡಲಿಲ್ಲ, ಆವಾಗ ಏನಾಗುತ್ತೆ, ಸಾಧಾರಣವಾಗಿ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ನೋಡಿಗನಿಗೂ ನಿರಾಶೆ ಆಗುತ್ತೆ. ನಿರಾಶೆ ಆ ಅವನ ಬೇಸರವನ್ನು ವ್ಯಕ್ತಪಡಿಸುವ ಬರದಲ್ಲಿ ಸಣ್ಣ ಸಣ್ಣ ಲೋಪದೋಷಗಳಾಗಿರ್ತದೆ. ಅದರಿಂದ ನೀವು ಅವ್ರನ್ನ ಕ್ಷಮಿಸುವಂಥ ಒಂದು ಗುಣ ತೋರ್ಬೋದಿತ್ತು ಅಂತ ಅನ್ಕೊತೀನಿ. ಒಂದು ವಾರ್ನ್ ಮಾಡ್ಬೋದಿತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಒಂದು ಕ್ಷಮಿಸುವಂಥ ಉದಾರ ಗುಣ ತೋರ್ಬೋದಾಗಿತ್ತು. ಕನ್ನಡ ಚಿತ್ರ ಜಗತ್ತಿನ ಇತಿಹಾಸದಲ್ಲಿ ಅಭಿಮಾನಿಗಳ ಮೇಲೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದಂಥ ವ್ಯಕ್ತಿ ನೀವೇ ಆಗಿರ್ತೀರಿ. ಅದು ಎಷ್ಟು ಸರಿ ತಪ್ಪು, ನಾನು ಇಲ್ಲಿ ನಿಮ್ಮ ಪರ ಮತ್ತು ವಿರೋಧ ಮಾತಾಡ್ತಿಲ್ಲ, ಈ ರೀತಿ ಯೋಚನೆ ಮಾಡ್ಬೋದಿತ್ತೇನೋ ಅನ್ನೋದ್ರ ಬಗ್ಗೆ ನನ್ನ ವೈಯಕ್ತಿಕ ಭಾವನೆ ಅಷ್ಟೇ. ಇದನ್ನು ನಿಮಗೆ ಬಿಟ್ಟಿದ್ದು ಇದು ಏನಾಗುತ್ತೆ. ಆಮೇಲೆ ಕೆಲವೊಂದು ಏನು ಅಂತಂದರೆ, ಅಭಿಮಾನಿಗಳು ಯಾವತ್ತೂ ಪ್ರೇಮವರೇ ನೀವು ಒಂದು ಫಸ್ಟು ಕನ್ನಡದ ಒಂದೆರಡು ಕ್ವಶನ್ಸ್ಗಳು ಯಾವುದೇ ರೀತಿ ವೈಯಕ್ತಿಕವಾಗಿ ತಗೊಳ್ಳೋವಂಥದ್ದು ಬೇಡ, ಸುಮ್ಮನೆ ಆಲೋಚನೆ ಮಾಡಿ. ನಿಮ್ಮ ಚಿತ್ರಗಳಲ್ಲಿ ಮಾತೆತ್ತಿದ್ರೆ ಕನ್ನಡದ ಮಾರುಕಟ್ಟೆ ಇಷ್ಟು ದೊಡ್ಡದಾಗಿ ನಾವು ಇಂಪ್ರೂವ್ ಮಾಡಿದ್ವಿ, ಕನ್ನಡದಲ್ಲಿ ಇಷ್ಟು ದುಡ್ಡಿದೆ ಅಂತ ನಮಗೆ ತೋರಿಸ್ಕೊಡ್ತಾ ಇದ್ದೀವಿ, ನಿಮಗೆ ಮಾನ ಮರ್ಯಾದೆ ಇದೆಯಾ ಹಿಂಗೆಲ್ಲ ಮಾತಾಡ್ತೀರಾ. ಕೆಲವ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದೆ, ಎಲ್ಲರ ಬಗ್ಗೆ ಅಲ್ಲ, ಕೆಲವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತ ಮಾತಾಡ್ತಾ ಇದ್ರಿ. ಕನ್ನಡದ ಮಾರುಕಟ್ಟೆ ಇಷ್ಟು ದೊಡ್ಡದಾಗಿದೆ, ಕನ್ನಡ ಸಿನಿಮಾಗಳು ದೊಡ್ಡದಾಗಿ ಬರ್ತಾ ಇದ್ದಾವೆ, ಸಂತೋಷ. ನೀವು ಕನ್ನಡದ ಅತ್ಯುತ್ತಮ ನಿರ್ದೇಶಕರಲ್ಲಿ ನೀವು ಒಬ್ಬರು, ಅದನ್ನು ನಾವೆಲ್ಲರೂ ಒಪ್ಕೊತೀವಿ. ನಾವು ಬೇರೆಯವರಲ್ಲ, ನಾವು ಕನ್ನಡಿಗರೇ ಸ್ವಾಮಿ. ಕನ್ನಡಕ್ಕಾಗಿ, ಕನ್ನಡದ ಚಿತ್ರಗಳಿಗಾಗಿ, ಕನ್ನಡಕ್ಕಾಗಿ ಸಾಯೋದಕ್ಕೂ ರೆಡಿ ಅಂತವರು, ಚಿತ್ರನ ನಮ್ಮ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ದರೂ ಕನ್ನಡ ಚಿತ್ರಕ್ಕಾಗಿ ನಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥವ್ರು ನನ್ನಂಥ ಎಷ್ಟೋ ಅಭಿಮಾನಿಗಳು ಕಮೆಂಟ್ ಮಾಡಿದ್ರು. ನಾವು ಹೇಳ್ತಾ ಇರೋದು ನಿಮ್ಮ ಟ್ಯಾಲೆಂಟ್ ಬಗ್ಗೆ ಆಗಲಿ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಆಗಲಿ, ಯಾರೂ ಇಲ್ಲಿ ಮಾತಾಡ್ತಾ ಇಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ಅಂದರೆ ಒಬ್ಬ ನಿರ್ದೇಶಕನ ಮೇಲೆ ನಂಬಿಕೆಯನ್ನು ಗಳಿಸ್ಕೊಡೋದು ತುಂಬ ಸುಲಭ ಪ್ರೇಮವರೇ. ನಂಬಿಕೆ ಇದೆಯಲ್ಲ, ಅದನ್ನು ಗಳಿಸ್ಕೊಡೋದು ತುಂಬ ಸುಲಭ. ಹೇಗೆ ಅಂದರೆ, ನಾವು ಒಂದು ಸಿನಿಮಾ ಕೊಟ್ಟಾಗ ನಮ್ಮ ಮೇಲೆ ತುಂಬ ಭರವಸೆಗಳಿಟ್ಟಿರ್ತವೆ, ಅದನ್ನು ನಾವು ಕೂಡ ಎನ್ಕ್ಯಾಶ್ ಮಾಡ್ಕೋತಾ ಇರ್ತೀವಿ. ಆ ಭರವಸೆಯ ಮಟ್ಟವನ್ನು ನಾವು ಮುಟ್ಟಕ್ಕಾಗದೇ ಇದ್ದಾಗ ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ನಂಬಿಕೆಯನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್, ತುಂಬ ಕಷ್ಟ ಆ ನಂಬಿಕೆ ಉಳಿಸ್ಕೊಳ್ಳೋದು. ಆ ಭರದಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ. ವಿಲನ್ನು ಪ್ರೇಕ್ಷಕ ವರ್ಗದ ತನ್ನ ಅನಿಸಿಕೆ ಅಂದರೆ ತಾನು ಅಂದ್ಕೊಂಡಿದ್ನಲ್ಲ ಆ ಎಕ್ಸ್ಪೆಕ್ಟೇಷನ್ನು ಮುಟ್ಟಕ್ಕಾಗದೇ ಇರೋದ್ರಿಂದ ಇವೆಲ್ಲ ಅವಾಂತರಗಳು, ಅದು ನಿಮಗೂ ಗೊತ್ತು. ಆದ್ದರಿಂದ ಸಣ್ಣ ಒಂದು ಮನಸ್ಸು ಮಾಡಿ, ಈ ಚಿಕ್ಕ ತಪ್ಪುಗಳು ನಮ್ಮದೇ ನಮ್ಮ ಮನೆ ಮಕ್ಕಳು ನಮ್ಮವರೇ ಒಂದು ಸಣ್ಣ ತಪ್ಪುಗಳು ಮಾಡಿರ್ತಾರೆ, ಕ್ಷಮಿಸುವಂಥ ಒಂದು ಉದಾರ ಗುಣ ತೋರಿ. ಇದು ಇಲ್ಲಿಗೆ ಸಾಕು ಅಂದ್ಕೊತೀನಿ. ಬಿಟ್ಟಿದ್ದು ಕ್ಷಮಿಸುವಂಥದ್ದು ಇಲ್ಲ ಮುಂದುವರಿಸುವಂಥದ್ದು ನಿಮಗೆ ಬಿಟ್ಟಿದ್ದು, ಇದ್ರ ಮೇಲೆ ನಿಮ್ಮಿಷ್ಟ. ಪಾಯಿಂಟ್ ನಂಬರ್ 1 ಇದು ಮುಗಿಯಿತು. ಎರಡನೇದು, ನೀವು
ಮಾತು ಎತ್ತಿದರೆ ಚಿತ್ರರಂಗವೇ ಕನ್ನಡದ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ಯಾಕೆ ಮಾತಾಡ್ತೀರಿ? ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಕನ್ನಡ ಚಿತ್ರಗಳು ಬರುವುದಕ್ಕಿಂತ ಮುಂಚೆ, ಅಂದರೆ ಈಗ ಕನ್ನಡ ಚಿತ್ರರಂಗ ಆಗಲಿ ಭಾರತೀಯ ಚಿತ್ರರಂಗ ಆಗಲಿ, ಚಿತ್ರರಂಗ ಉದ್ಭವ ಆಗಿ ಕೇವಲ ಏನೊಂದು ಕನ್ನಡ ಚಿತ್ರರಂಗ ಉದ್ಭವ ಆಗಿ ಒಂದು 70-80 ವರ್ಷ ಆಗಿದೆಯೋ ನಮ್ಮನೆ ಇದಾಯಿತು, ಇಲ್ಲ ಒಂದು 100 ವರ್ಷ ಆಗಿರ್ಬೋದಾ, ಇಲ್ಲ 110 ವರ್ಷ ಆಗಿರ್ಬೋದಾ, ಕನ್ನಡ ಅಥವಾ ಭಾರತೀಯ ಚಿತ್ರರಂಗ ಅನ್ನೋದು ಅಂದರೆ ಈಗ ಉಟ್ಕೊಂಡು ಈ ಸಂಸ್ಥೆ ಅನ್ನೋದು ಉಟ್ಕೊಂಡೇ ಕೂಡ ಒಂದು 100 ವರ್ಷ ಆಗಿರ್ಬೋದು. ಕನ್ನಡ ಇತಿಹಾಸಕ್ಕೆ, ಕರ್ನಾಟಕಕ್ಕೆ, ಕನ್ನಡ ಭಾಷೆಗೆ, ಕನ್ನಡ ಸಂಸ್ಕೃತಿಗೆ ಸುಮಾರು 2000 ವರ್ಷ ಇತಿಹಾಸ ಇದೆ ಪ್ರೇಮ್ ಅವರೇ. ಇದನ್ನು ತಾವು ದಯವಿಟ್ಟು ಮನವರಿಕೆ ಮಾಡ್ಕೋಬೇಕು. ಇನ್ಕ್ಲೂಡಿಂಗ್ ಮೀ, ಇನ್ಕ್ಲೂಡಿಂಗ್ ನಾನೊಬ್ಬ ನಿರ್ದೇಶಕ, ನೀವಾಗಲಿ ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಂದರೆ, ಬರೀ ಕನ್ನಡ ಚಿತ್ರಗಳಿಂದನೇ ಕರ್ನಾಟಕ ಅಲ್ಲ, ಕನ್ನಡ ಭಾಷೆ ಅಲ್ಲ, ಕನ್ನಡ ಸಂಸ್ಕೃತಿಯ ನಾಯಕರು ನೀವಲ್ಲ. ಅರ್ಥ ಆಗ್ತಿದೆಯಾ? ಕನ್ನಡ ಚಿತ್ರರಂಗದಿಂದ, ಕನ್ನಡ ಚಿತ್ರಗಳಿಂದ ಕೆಲವೊಂದಷ್ಟು ಹೆಲ್ಪ್ ಕನ್ನಡಕ್ಕಾಗಿರ್ಬೋದಷ್ಟೇ, ಆದರೆ ಕನ್ನಡಿಗರ, ಕನ್ನಡದ ಪ್ರತಿನಿಧಿಗಳು ನಾವಲ್ಲ. ಅದರಲ್ಲಿ ಒಂದು ಭಾಗ ಆಗಿದ್ದೀವಿ, ಅದನ್ನು ಒಪ್ಕೊಳ್ಳಿ ಫಸ್ಟು. ನಾವು ಅದ್ರದ್ದು ಒಂದು ಭಾಗ. ನೀವು ಮಾತಿತ್ತಿದ್ರೆ ಕನ್ನಡ, ಕನ್ನಡ ಚಿತ್ರರಂಗ, ಕನ್ನಡ ಮಾರುಕಟ್ಟೆ, ಕನ್ನಡನ ಬೆಳೆಸ್ಬಿಟ್ಟೆ ಕನ್ನಡಿಗರು ನಿಮ್ಗೆ ನಾಚಿಕೆ ಆಗಲ್ವ? ಕನ್ನಡಿಗರಿಗೆ ಸ್ವಾಮಿ ಯಾಕೆ ನಾಚಿಕೆ ಆಗಬೇಕು? ಕನ್ನಡ, ನೀವು ಫಸ್ಟ್ ಆಫ್ ಆಲ್ ಒಂದು ವಿಷಯ ತಿಳ್ಕೊಳ್ಳಿ, ನಮ್ಮ ಚಿತ್ರರಂಗವನ್ನು, ನಮ್ಮ ಚಿತ್ರರಂಗವನ್ನು ಒಂದು ಉದ್ದಿಮೆ ಅಂತಲೇ ಇದುವರೆಗೂ ಕೂಡ ಘೋಷಣೆ ಮಾಡೋಕ್ಕಾಗಲಿಲ್ಲ. ಇದನ್ನು ಫಸ್ಟು ಮನವರಿಕೆ ಮಾಡ್ಕೊಳ್ಳಿ. ಒಂದು ಉದ್ಯಮ, ಇದು ಒಂದು ಉದ್ದಿಮೆ. ಚಿತ್ರರಂಗ ಅನ್ನೋದು ನಾವು ಟ್ಯಾಕ್ಸ್ ಕಟ್ತೀವಿ ಕದಾನೆ, ಇದನ್ನು ಒಂದು ಉದ್ಯಮ ಅಂತ ಯಾರೂ ಕೂಡ ಇದನ್ನು ಘೋಷಣೆ ಮಾಡೋಕ್ಕಾಗಿಲ್ಲ. ನಮಗೆ ಯಾವುದೇ ಕೂಡ ಸೆಕ್ಯೂರಿಟಿ, ಒಂದು ಬ್ಯಾಂಕಿಂದ ಈಗ ಒಂದು ಸೆಕ್ಯೂರಿಟಿ ಮಾಡುವಂಥ ಒಬ್ಬ ಸಣ್ಣ ಕಾರ್ಮಿಕನಿಗೆ ಅವನ ಸ್ಯಾಲ್ರಿ ಸ್ಲಿಪ್ ತೊಗೊಂಡು ಅವನ ಶಕ್ತಿ ಅನುಸಾರ ಬ್ಯಾಂಕ್ಗಳಲ್ಲಿ ಲೋನ್ ಸಿಗುತ್ತೆ. ಆದರೆ ಚಿತ್ರರಂಗದವರಿಗೆ ಯಾವುದೇ ಮಾನ್ಯತೆ ಇಲ್ಲ, ಚಿತ್ರರಂಗದ ಯಾವುದೇ ಪ್ರತಿಯೊಬ್ಬ ವ್ಯಕ್ತಿಗೆ ಮಾನ್ಯತೆ ಇಲ್ಲ. ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸಮಸ್ಯೆಗಳು ತುಂಬ ಇದೆ ಪ್ರೇಮ್ ಅವರೇ. ಚಿಕ್ಕ ಚಿಕ್ಕ ವಿಷಯನ ದೊಡ್ಡದನ್ನು ಮಾಡ್ತಾ ಹೋಗುವಂಥದ್ದು ಬೇಡ. ಏನಕ್ಕೆ ಅಂತಂದರೆ, ಸಮಸ್ಯೆನ ಒಂದು ಕೂಲಂಕುಷವಾಗಿ ಬಗೆಹರಿಸಲೇಬೇಕು ಅಂತಿದೆಯಾ? ನೀವು ನಿಮ್ಮ ಚಿತ್ರನ ಪ್ರಚಾರ ಮಾಡೋ ಬರದಲ್ಲಿ, ಚಿತ್ರನ ತೆರೆಗೆ ತರುವ ಬರದಲ್ಲಿ, ಚಿತ್ರವನ್ನು ರಿಟರ್ನ್ಸ್ನ ಪಡೆಯುವಂಥ ಬರದಲ್ಲಿ ಒಂದಷ್ಟು ರಾಂಗ್ ಡಿಸಿಷನ್ಗಳ ತಗೊತಾ ಇದ್ದೀರಾ. ಏನಕ್ಕೆ ಅಂದರೆ, ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮೊನ್ನೆ ಲೈವಲ್ಲಿ ಮಾತಾಡಿದ್ದೆ, ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಹೊಸ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರುಗಳಿಗೆ. ಇದರಿಂದ ನಿಮ್ಮ ವಿಲನ್ ಅನ್ನೋ ಒಂದು ಚಿತ್ರ, ಈವನ್ ಲೆಜೆಂಡ್ರಿ ಅಂತಲೇ ಇಟ್ಕೊಳ್ಳೋಣ, ಒಂದಷ್ಟು ಸಿನಿಮಾಗಳು, ಒಂದು ಲೆಜೆಂಡ್ರಿ ಡೈರೆಕ್ಟರ್ಗಳು, ಲೆಜೆಂಡ್ರಿ ಆ್ಯಕ್ಟರ್ಗಳಂತ ತುಂಬ ಜನರನ್ನು ನಮ್ಮ ಕರ್ನಾಟಕದಲ್ಲಿ ಈಗ ಸದ್ಯದ ಪರಿಸ್ಥಿತಿಗೆ, ಹಿಂದಿನದು ನಾನು ಮಾತಾಡ್ತಾ ಇಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಲೆಜೆಂಡ್ರಿಗಳಂತ ನಾವು ಯಾರನ್ನೂ ಬೆಳೆಸೋಕ್ಕೆ ಸಾಧ್ಯ ಆಗಿಲ್ಲ. ಏನೊಂದು ನಿಮಗೊಂದು 10 ಜನ ಅಥವಾ ನಮ್ಮ ದರ್ಶನ್ ಸರ್, ಸುದೀಪ್ ಸರ್, ಯಶ್ ಅವರು, ಶಿವರಾಜ್ ಕುಮಾರ್ ಸರ್, ಈ ಥರ ಬೆರಳೆಣಿಕೆಯಷ್ಟು ನಟರನ್ನಷ್ಟೇ ನಾವು ಬೆಳೆಸ್ಕೊಂಡಿದ್ದೀವಿ. ಕಾರಣ ಇಷ್ಟೇ ಆಗಿದೆ. ಏನು ಇಲ್ಲಿ ಹೆಂಗೆ ತುಳಿಯಲ್ಪಡ್ತಾ ಇದ್ದೀವಿ ಅಂದರೆ, ಸುಮಾರು ಒಂದು 40 ವರ್ಷದಿಂದ 30 ವರ್ಷಗಳಿಂದ ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ಒಂದು ತಪ್ಪು ನಮ್ಮನ್ನು ಫಾಲೋ ಮಾಡ್ಕೊಂಬರ್ತಾ ಇದೆ. ಇದನ್ನು ಎಲ್ಲರೂ ಯೋಚನೆ ಮಾಡಬೇಕು. ಇದನ್ನು ಒಂದು ಅನಿಸಿಕೆ ಅಂತ ತಗೊಳ್ಳಿ, ಇದನ್ನು ವೈಯಕ್ತಿಕವಾಗಿ ಯಾರು ತಗೊಳ್ಳೋಂಥದ್ದು ಬೇಡ. ನಿಜವಾಗ್ಲಿ ಸಮಸ್ಯೆ ಇದೆಯಾ ಇಲ್ವ ಅನ್ನೋದನ್ನು ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಇದ್ದರೆ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಪಡೋಣ. ಇಲ್ಲ ಅಂದರೆ ನಾನೊಬ್ಬ ಹುಚ್ಚ ಮಾತಾಡಿದ್ದೀನಿ ಅಂತ ಅದನ್ನು ಸೈಡಿಗೆ ತೆಗೆದಾಕ್ಬೋದು. ಇದೇನು ವೈಯಕ್ತಿಕವಾಗಿ ತಗೊಂಡು ನಿಂದನೆ ಮಾಡುವಂಥದ್ದು ಇದೇನು ಬೇಡ. ಇಲ್ಲಿ ಏನಾಗ್ತಿದೆ ಗೊತ್ತಾ ಪ್ರೇಮ ಅವರೇ, ನಿಮ್ಗೆ ಗೊತ್ತಿಲ್ಲದೇ ಇರೋವಂಥದ್ದು ಏನಲ್ಲ, ಗೊತ್ತಿಲ್ಲದೇ ಇರೋವಂಥ ಸತ್ಯ. ಕೆಲವೊಂದಷ್ಟು ಅದೃಷ್ಟವಂತರು, ಕೆಲವೊಂದಷ್ಟು ಟ್ಯಾಲೆಂಟ್ಸ್ಗಳು, ಕೆಲವೊಂದಷ್ಟು ನಿರ್ದೇಶಕರುಗಳಿಗೆ ಒಂದಷ್ಟು ಅದೃಷ್ಟಗಳು ಕ್ಯಾಚ್ ಆಗ್ಬಿಡುತ್ತೆ. ಹೇಗೆ ಅಂದರೆ, ಉದಾಹರಣೆ, ನೀವು ಕಷ್ಟಪಟ್ಟಿಲ್ಲ ಅಂತ ನಾನು ಹೇಳ್ತಿಲ್ಲ, ಟ್ಯಾಲೆಂಟ್ ಇದ್ರೇ ಮುಂದುವರೋದಕ್ಕಾಗೋದು, ಹೀರೋಗೆ ಆಗುತ್ತೆ, ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ. ಒಬ್ಬ ಮೇಕಪ್ ಆರ್ಟಿಸ್ಟಿಂದ, ಮೇಕಪ್ ಮ್ಯಾನಿಂದ ಹಿಡಿದು ಪ್ರತಿಯೊಬ್ಬ ನಟನಿಂದ ಹಿಡಿದು ಒಬ್ಬ ನಿರ್ದೇಶಕನಿಂದ ಹಿಡಿದು ನಿರ್ಮಾಪಕನವರೆಗೆ ಒಂದಷ್ಟು ಜನಕ್ಕೆ ಆಯಾ ಸಂದರ್ಭ ಮತ್ತು ಆಯಾ ಘಟನೆಗಳ ಬಗ್ಗೆ ಆ ಕಾಲಘಟ್ಟದಲ್ಲಿ ಒಂದಷ್ಟು ಸಪೋರ್ಟಿವ್ ಆಗಿ ಬೆಳೆದೋಗ್ಬಿಡ್ತಾರೆ ಮುಂದಕ್ಕೆ. ಆದರೆ ಎಲ್ರಿಗೂ ಆ ಥರ ಟೈಮ್ ಸಪೋರ್ಟ್ ಮಾಡಲ್ಲ. ಆದರೆ ಪ್ರಯತ್ನ ಯಾರೂ ಬಿಟ್ಟಿರೋದಿಲ್ಲ, ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ರಿಗೂ ಸಪೋರ್ಟಿವ್ ಆಗಿಲ್ಲ. ನೀವು ಬೆಳೆದೋದ್ಮೇಲೆ ನಮ್ಮ ಹಿಂದೆ ಅನುಭವಿಸಿರ್ತೀವಲ್ಲ ಕಷ್ಟಗಳು, ಏನಾಗ್ತಿದೆ ಚಿತ್ರರಂಗದಲ್ಲಿ ಅನ್ನೋ ಕಷ್ಟಗಳನ್ನು ಮರ್ತುಬಿಡ್ತೀರಾ. ನಾನು ಗೆದ್ದಿದ್ದೀನಿ, ಇದನ್ನು ಈ ಪೊಸಿಷನ್ ಉಳಿಸ್ಕೊಂಡು ಹೋಗ್ಬಿಟ್ರೆ ಸಾಕು, ಅವ್ರು ಹೆಂಗಾದರೂ ಸಾಯಿಲಿ ಅನ್ನೋ ಮನೋಭಾವನೆ ಇದೆಯಲ್ಲ, ಅದು ತುಂಬ ತಪ್ಪು. ಯಾಕಂದರೆ ಚಿತ್ರರಂಗದಲ್ಲಿ ಸಮಸ್ಯೆಗಳಿಂದ ಒಂದೊಂದು ಪಾಯಿಂಟ್ ಔಟ್ ಮಾಡಿ ಹೇಳ್ತೀನಿ ಪ್ರೇಮ್ ಅವರೇ. ಇದು ಎಂಟೇರ್ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಸಿನಿಮಾನ ತೆಗಿ, ಅದು ಮಾಡೋದನ್ನು ಬಿಟ್ಬಿಡೋಣ, ಸಿನಿಮಾ ತೆಕ್ಕೊಂಡು ಸಿನಿಮಾ ರಿಲೀಸ್ ಮಾಡೋದು ಗಾಂಧಿನಗರಕ್ಕೆ ಬರ್ತೀವಲ್ಲ, ಅಲ್ಲಿ ನೀಚೆಗೆ ತಗೊಳ್ಳೋಣ. ಹೊಸಬರು ಹೇಗೆ ತುಳಿಯಲ್ಪಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಯಾವ ರೀತಿ ಒಬ್ಬ ನಿರ್ದೇಶಕನ ಒಬ್ಬ ನಿರ್ಮಾಪಕನ ತುಳಿಯಲ್ಪಡ್ತಾರೆ, ಇದು ಸತ್ಯ ಇದ್ದರೆ ಒಪ್ಕೊಳ್ಳಿ, ಇಲ್ಲ ಅಂದರೆ ನಾನು ಹೇಳಿದ್ನಲ್ಲ ಒಬ್ಬ ಹುಚ್ಚ ಮಾತಾಡ್ತಿದ್ದೀನಿ ಅಂದ್ಬಿಟ್ಟು ಸೈಡಿಗೆ ತೆಗೆದಾಕಿ, ಅದನ್ನು ನಾನು ಇದನ್ನು ಏನು ಒಂದು ವಿಮರ್ಶೆ ಅಂತ ತಗೊಳ್ಳೋಣ. ಸತ್ಯ ಇದ್ದರೆ ಏನು ಹೇಳ್ತೀವಿ, ನೀವು ಸಹಕಾರ ಕೊಡಿ, ಇಲ್ಲ ಅಂದರೆ ಒಬ್ಬ ಹುಚ್ಚ ಮಾತಾಡ್ತಿದ್ದೀನಿ ಅಂತ ಸೈಡಿಗೆ ಹಾಕ್ಬಿಡಿ.
ಸಿನಿಮಾ ಮಾಡಿಕೊಂಡು 50 ಲಕ್ಷದಲ್ಲಿ ಸಿನಿಮಾ ಮಾಡ್ತಾನೋ, 5 ಕೋಟಿಯಲ್ಲಿ ಸಿನಿಮಾ ಮಾಡ್ತಾನೋ, ಅಥವಾ 50 ಕೋಟಿಯಲ್ಲಿ ಸಿನಿಮಾ ಮಾಡ್ತಾನೋ, ಅವನ ಶಕ್ತಿಯ ಅನುಸಾರ ಒಂದು ಸಿನಿಮಾ ಮಾಡ್ತಾನೆ. ಒಬ್ಬ ನಿರ್ದೇಶಕ ಆಗ್ಬೋದು, ನಿರ್ಮಾಪಕ ಆಗ್ಬೋದು, ಗಾಂಧಿನಗರಕ್ಕೆ ಸಿನಿಮಾ ಯಾವುದೇ ಕಾರಣಕ್ಕೂ ಅವನು ಗಾಂಧಿನಗರ ಬರಲ್ಲ ಅಂದರೂ ಕೂಡ ಸಿನಿಮಾನ ರಿಲೀಸ್ ಮಾಡಲಿಕ್ಕೆ ಗಾಂಧಿನಗರಕ್ಕೆ ಬರಲೇಬೇಕು, ಅದು ನಿಮಗೂ ಗೊತ್ತು. ಯಾಕೆ ಬರಬೇಕು ಅಂತಂದರೆ, ಇದುವರೆಗೂ ನಡೆಯೋ ಪ್ರತಿ ಹಂತದಲ್ಲೂ ಸಿನಿಮಾ ಹೊರಗಡೆ ತಯಾರು ಮಾಡ್ಬೋದು, ಆದರೆ ರಿಲೀಸ್ ಅಂತ ಬಂದಾಗ ಡಿಸ್ಟ್ರಿಬ್ಯೂಟರ್ಗಳು ಸಿಗೋದು ಗಾಂಧಿನಗರದಲ್ಲಿ, ಥಿಯೇಟ್ರ್ಗಳು ಸಿಗೋದು ನಮಗೆ ಗಾಂಧಿನಗರದಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ ಮೂಲಕ. ಇಲ್ಲಿ ಏನಾಗ್ತಿದೆ ಪ್ರೇಮ್ ಸರ್, ನಿಮಗೆ ಗೊತ್ತಿಲ್ಲದೆ ಇರೋದಲ್ಲ, ಸುಮ್ಮನೆ ಮನವರಿಕೆಗೆ ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿರ್ತಕ್ಕಂಥ 800 ರಿಂದ 850 ಚಿತ್ರಮಂದಿರಗಳು, ನೀವು ಹೇಳ್ತಾ ಇದ್ರಿ ಮೊನ್ನೆ ವಿಲನ್ ಚಿತ್ರ 700 ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಅಂತ, ಅದು ಯಾವ ರೀತಿಯಲ್ಲಿ ಅದು ನನಗೆ ಗೊತ್ತಿಲ್ಲ. ನಿಮ್ಗೆ ಒಳ್ಳೆಯದಾಗಲಿ ಪ್ರೇಮ್ ಅವರೇ, ಕನ್ನಡ ಚಿತ್ರ ರಾಜ್ಯವನ್ನು ಮೀರಿ ಹೊರ ರಾಷ್ಟ್ರಗಳಲ್ಲಿ ರಾಜ್ಯಗಳಲ್ಲಿ ಪ್ರದರ್ಶನ ಕಾಣ್ತಾ ಇರೋದು ನಮಗೆಲ್ಲ ಹೆಮ್ಮೆ ವಿಷಯನೇ, ಅದ್ರ ಬಗ್ಗೆ 2 ತಾಟೇ ಇಲ್ಲ, ಮಾತೇ ಇಲ್ಲ. ನಿಮ್ಮ ನಿಲುವುಗಳಿದೆಯಲ್ಲ, ಸಣ್ಣ ಪುಟ್ಟ ನಿಲುವುಗಳು, ನಿಮ್ಮ ನಿಲುವುಗಳಿಂದ ಕೆಲವರಿಗೆ ಹೇಗೆ ತೊಂದರೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಮಾತಾಡ್ತೀನಿ. ಒಂದು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಒಬ್ಬ ಡಿಸ್ಟ್ರಿಬ್ಯೂಟರ್ ನೋಡಿಕೊಂಡು ಗಾಂಧಿನಗರಕ್ಕೆ ಚಿತ್ರ ತರ್ತೀವಿ. ಹೊಸ ನಿರ್ದೇಶಕರ, ಹೊಸ ನಿರ್ಮಾಪಕರದ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಸ್ಟಾರ್ ನಟರದು ಮತ್ತು ಸ್ಟಾರ್ ನಿರ್ಮಾಪಕರ ಬಗ್ಗೆ ಈ ತೊಂದರೆಗಳಾಗಲ್ಲ. ನಾನು ಹೇಳ್ತಿರೋದು ಹೊಸಬರ ಬಗ್ಗೆ. ಹೊಸಬರು 1 ವರ್ಷದಲ್ಲಿ ಕರ್ನಾಟಕದಲ್ಲಿ ಕನ್ನಡದ ಚಿತ್ರಗಳು ಸುಮಾರು 150 ರಿಂದ 200 ಚಿತ್ರಗಳು ಬಿಡುಗಡೆ ಆಗ್ತಿದೆ. 150 ಚಿತ್ರದಿಂದ 200 ಚಿತ್ರಗಳು ಬಿಡುಗಡೆ ಆಗ್ತಾ ಇದ್ದಾವೆ ಕನ್ನಡದಲ್ಲಿ. ಆ 150 ಅಂತಲೇ ಇಟ್ಕೊಳ್ಳೋಣ, ಸರಾಸರಿ 150 ಚಿತ್ರಗಳು ಅಂತಲೇ ಇಟ್ಕೊಳ್ಳೋಣ. 150 ಚಿತ್ರಗಳ ಪೈಕಿ 100 ರಿಂದ 125 ಜನ ಹೊಸ ನಿರ್ದೇಶಕರ ಸಿನಿಮಾಗಳೇ ಆಗಿರ್ತದೆ, ಹೊಸ ನಿರ್ಮಾಪಕರುಗಳ ಸಿನಿಮಾಗಳೇ ಆಗಿರ್ತದೆ. ಕಾರಣ, ಹಳೆ ನಿರ್ಮಾಪಕರು ರಿಟರ್ನ್ಸ್ ಆಗ್ತಾ ಇಲ್ಲ. ಏನಕ್ಕೆ ಅನ್ನೋದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಚಿತ್ರವನ್ನು ಮಾಡಿಕೊಂಡು ತನ್ನಲ್ಲಿರ್ತಕ್ಕಂಥ ಒಬ್ಬ ಡೈರೆಕ್ಟ್ರು ತನ್ನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಉಪಯೋಗಿಸೋದಲ್ಲದೆ ಕತೆ ಬರೆಯೋದಕ್ಕೆ, ಒಬ್ಬ ಪ್ರೊಡ್ಯೂಸರ್ನ ಹೇಗೆ ನಾನು ಅವನ್ನ ಒಪ್ಪಿಸಿ ಅವನ್ನ ಪಳಗಿಸಿ ಈ ಸಿನಿಮಾ ರಂಗಕ್ಕೆ ಕರ್ಕೊಂಬರ್ಬೇಕು ಅನ್ನೋ ವಿದ್ಯೆಯನ್ನು ಕೂಡ ಕಲ್ತಿರಬೇಕು. ಆ ಕಲ್ತಿ ಅವನಿಗೆ ಒಂದಷ್ಟು ಭರವಸೆಗಳನ್ನ ಕೊಡ್ತಾನೆ, ಸರ್ ಇಷ್ಟು ಸಿನಿಮಾ ಮಾಡೋದು ಈಗ ಬರುತ್ತೆ, ಈ ರೀತಿ ಸಿನಿಮಾ ಮಾಡೋಣ, ಒಂದಷ್ಟು ಕನಸುಗಳು ಕಟ್ಕೊಂಡು ಒಂದಷ್ಟು ಜನ ನಿರ್ದೇಶಕರು, ಒಂದಷ್ಟು ಜನ ನಟರು, ಒಂದಷ್ಟು ಜನ ಟೆಕ್ನಿಷಿಯನ್ಸು ಪ್ರತಿ ವರ್ಷ ಬರ್ತಾ ಇದ್ದಾರೆ. ಇಲ್ಲಿ ಏನಾಗ್ತಿದೆ, ಒಂದು ಸಿನಿಮಾ ಇಟ್ಟಾದರೆ ಆ ಪ್ರತಿ ಒಂದು ತಾಂತ್ರಿಕ ವರ್ಗದಿಂದ ಹಿಡಿದು ಅದರಲ್ಲಿ ಅಭಿನಯಿಸಿರತಕ್ಕಂಥ ಪ್ರತಿಯೊಬ್ಬರಿಗೂ ಹೆಸರು ಬರೋದು ಒಂದು ಚಿತ್ರ ಓಡಿದಾಗಲೇ. ಚಿತ್ರ ಏನಕ್ಕೆ ಓಡಲ್ಲ, ಏನಕ್ಕೆ ಹೋಗ್ತಾ ಇಲ್ಲ, ಇಲ್ಲಿ ಏನು ಸಮಸ್ಯೆ ಆಗ್ತಿದೆ? ಸಿನಿಮಾನ ನೋಡಿ ಚೆನ್ನಾಗಿಲ್ಲ ಅಂತ ತೆಗೊಳ್ಳೋದು ಬೇರೆ, ಚೆನ್ನಾಗಿರೋ ಚಿತ್ರಗಳಿಗೆ ಆಡಿಯನ್ಸ್ ಬರದೆ, ಅಭಿಮಾನಿಗಳು ಬರದೆ, ನೋಡುಗರು ಬರದೆ ಚಿತ್ರ ಸಾಯ್ತಾ ಇರೋದು ಒಂದು ಕಡೆ. ಕಾರಣ ಏನು ಅಂತ ಅಂದರೆ, ಒಂದು ಚಿತ್ರನ ಒಬ್ಬ ಪ್ರೊಡ್ಯೂಸರ್ ರಿಲೀಸ್ ಮಾಡಬೇಕು ಅಂದರೆ ಫಸ್ಟ್ ಡಿಸ್ಟ್ರಿಬ್ಯೂಟರ್ಗೆ ಹತ್ರ ಹೋಗ್ತಾನೆ. ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಾನೆ, ಮೇರು ನಟರುಗಳ ಚಿತ್ರವನ್ನು ಹೊರತುಪಡಿಸಿ, ಅಂದರೆ ಮೇರು ನಟರು ಅಂದರೆ 10 ಜನ ಆಗ್ತಿರ್ಬೋದು ಬ್ರದರ್, 10 ಜನ ಡೈರೆಕ್ಟರ್ಗಳಿರ್ಬೋದು, ಮೇರು ಫ್ರಂಟ್ ಲೈನ್ ಅಂತೀವಲ್ಲ ಅವ್ರು ಬಿಟ್ಟು, ಪ್ರತಿಯೊಬ್ಬರ ಹತ್ರ ಏನು ಕೇಳ್ತಾರೆ, ನೋಡಪ್ಪ ಚಿತ್ರರಂಗದಲ್ಲಿ ಚಿತ್ರ ಪ್ರದರ್ಶಕರು ನಮಗೆ ಥಿಯೇಟ್ರ್ಗಳು ಕೊಡಲ್ಲ, ಥಿಯೇಟ್ರು ರೆಂಟ್ ಕಟ್ಟೋದಿದ್ದರೆ ಮಾತ್ರ ಸಿನಿಮಾ ರಿಲೀಸ್ ಮಾಡ್ಕೊಡ್ತೀವಿ ಅಂತ ಫಸ್ಟ್ ಪಾಯಿಂಟ್ ಹಾಕ್ತಾರೆ. ಇಲ್ಲಿ ಗಾಂಧಿನಗರದ ಯಾವುದೇ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಸ್ವಾಮಿ, ನೀವು ಗಾಂಧಿನಗರದ ಯಾವುದೇ ಡಿಸ್ಟ್ರಿಬ್ಯೂಟರ್ ಹತ್ರ ಹೊಸ ನಿರ್ದೇಶಕ ನಿರ್ಮಾಪಕ ಹೋಗಲಿ, ಫಸ್ಟ್ ಬರೋ ಕ್ವಶನ್ ಇದೆ, ಸರ್ ರಿಲೀಸ್ಗೆ ಎಷ್ಟು ದುಡ್ಡು ರೆಡಿ ಮಾಡಿದ್ದೀರಿ, ಎಷ್ಟು ಥಿಯೇಟ್ರಲ್ಲಿ ಬಿಡುಗಡೆ ಮಾಡಿಕೊಡ್ಬೇಕು? ಅರ್ಥ ಆಗ್ತಿದೆಯಾ? ರಿಲೀಸ್ಗೆ ಎಷ್ಟು ದುಡ್ಡು ರೆಡಿ ಮಾಡಿದ್ದೀರಿ, ಎಷ್ಟು ಥಿಯೇಟ್ರಲ್ಲಿ ಬಿಡುಗಡೆ ಮಾಡಬೇಕು? ಈಗ ಒಬ್ಬ ಹೊಸ ಪ್ರೊಡ್ಯೂಸರ್ಗೆ ಏನಿರುತ್ತೆ, ಒಂದು ಅಟ್ಲೀಸ್ಟ್ 100 ಥಿಯೇಟ್ರಿಗೆ ಬಿಡುಗಡೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅಂತ ಇಟ್ಕೊಳ್ಳೋಣ. ಒಂದು ಥಿಯೇಟ್ರಿಗೆ ಸರಾಸರಿಯಂತೆ 2.5 ರಿಂದ 3 ಲಕ್ಷ, ಅಂದರೆ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಮೇನ್ ಥಿಯೇಟ್ರ್ಗಳಲ್ಲಿ 4 ಲಕ್ಷ 5 ಲಕ್ಷ ಇದೆ, ತಾಲೂಕು ಲೆವೆಲ್ ಥಿಯೇಟ್ರ್ಗಳಲ್ಲಿ 1 ರಿಂದ 2 ಲಕ್ಷ ರೆಂಟ್ ಇದೆ, ಅವರೇಜ್ 3 ಲಕ್ಷ ಅಂತ ಇಟ್ಕೊಳ್ಳೋಣ. ಅವರೇಜ್ 3 ಲಕ್ಷ ರೆಂಟ್ ಕಟ್ಟಬೇಕು ಅಂದರೆ 100 ಥಿಯೇಟ್ರಲ್ಲಿ ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕ ಸಿನಿಮಾ ಬಿಡುಗಡೆ ಮಾಡಬೇಕು ಅಂದರೆ ಮಿನಿಮಮ್ 3 ಕೋಟಿ ದುಡ್ಡು ಬೇಕು. ಎಷ್ಟು ಕೋಟಿ ಬೇಕು? 3 ಕೋಟಿ ದುಡ್ಡು ಬೇಕು ಸ್ವಾಮಿ. 3 ಕೋಟಿ ದುಡ್ಡು ಆ ಪ್ರೊಡ್ಯೂಸರ್ ಹೇಳ್ತಿರ್ತಾನೆ, ಹೇಳ್ತಿರ್ತಾನೆ ಆ ಪ್ರೊಡ್ಯೂಸರ್ ಹೇಳ್ತಿರ್ತಾನೆ. ಒಂದು ಸಿನಿಮಾ ಮಾಡೋದಕ್ಕೆ ಲಕ್ಷಗಳು ಇಟ್ಕೊಂಡು ಬಂದಿರ್ತಾರೆ, ಏನೋ 1 ಲಕ್ಷ ಖರ್ಚು ಮುಗ. ಈಗ ಕೋಟಿಗಳು ಹಾಕುವಂಥ ನಿರ್ಮಾಪಕರು ಎಷ್ಟು ಜನ ಇದ್ದಾರೆ ಕನ್ನಡದಲ್ಲಿ? ಕ್ವಶನ್ಸ್ ಅಲ್ವಾ, ಕೋಟಿಗಳನ್ನು ಹಾಕಿ ನಿರ್ದೇಶನ ಮಾಡುವಂಥ ಡೈರೆಕ್ಟರ್ಗಳು ಎಷ್ಟು ಜನ ಇದ್ದಾರೆ? ನಾನು ಹೇಳ್ತಾ ಇರೋದು ಕೆಲವೇ ಬೆರಳೆಣಿಕೆಯಷ್ಟು. 1 ವರ್ಷದಲ್ಲಿ 150 ಸಿನಿಮಾಗಳ ಪೈಕಿ ಹೇಳ್ತಾ ಇದ್ದೀನಿ, ಒಬ್ಬ ನಟ 1 ವರ್ಷಕ್ಕೆ 1 ಸಿನಿಮಾ ಮಾಡ್ಬೋದು ಇಲ್ಲ 2 ಸಿನಿಮಾ ಮಾಡ್ಬೋದು, 10 ಜನ ನಟರು 20 ಸಿನಿಮಾ ಮಾಡ್ಬೋದು, ಅಥವಾ 10 ಜನ ಸ್ಟಾರ್ ಡೈರೆಕ್ಟ್ರು 20 ಸಿನಿಮಾ ಮಾಡ್ಬೋದು ವರ್ಷಕ್ಕೆ 2 ಅಂದರೆ. ಆದರೆ 90%, 70% ಎಷ್ಟು ಚಿತ್ರಗಳನ್ನು ಕೊಡ್ತಾ ಇರ್ತಕ್ಕಂಥವ್ರು ಹೊಸ ನಿರ್ದೇಶಕರು, ನಿರ್ಮಾಪಕರಾಗಿರ್ತಾರೆ. ಅವ್ರ ಸಪೋರ್ಟ್ಗೆ ಚಿತ್ರರಂಗ ನಿಲ್ಬೇಕಾ ಅಥವಾ ಈ 10 ಜನರ ಸಪೋರ್ಟ್ಗೆ ಚಿತ್ರರಂಗ ನಿಲ್ಬೇಕಾ? ನಾನು ಕೇಳ್ತಾ ಇದ್ದೀನಿ, ಈ 3 ಕೋಟಿ ದುಡ್ಡು ತಂದುಕೊಡ್ಲಿಲ್ಲ ಅಂದ್ರೆ ನೀವೇನು ಮಾಡ್ತೀರಾ? ಫಸ್ಟ್ ಅವ್ನು ತರಬೇಕು. ಈ 3 ಕೋಟಿ ಮೇಲೆ ಏನು ಮಾಡಬೇಕು ಅಂದರೆ ಪ್ರಚಾರ ಮಾಡಬೇಕು, ಹೋಲ್ಡಿಂಗ್ಸ್ ಓಡಿಸ್ಬೇಕು, ಫ್ಲೆಕ್ಸ್ ಓಡಿಸ್ಬೇಕು, ಮತ್ತು
ಪ್ರತಿ ಥಿಯೇಟ್ರ್ಗೆ ಕ್ಯೂ ಮತ್ತು ಯು ಎಫ್ ಓನ್ ಕೂಡ ಪ್ರೊಡ್ಯೂಸರೇ ಕಟ್ಟಬೇಕು. ಹೌದಾ? ಈ ಒಬ್ಬ ಸಿನಿಮಾ ನಿರ್ದೇಶಕ ಮಿನಿಮಮ್ 100 ಥಿಯೇಟ್ರು ಅಥವಾ 50 ಡಿವೈಡೆಡ್ ಮಾಡ್ಕೊಳ್ಳಿ, 100 ಥಿಯೇಟ್ರಿಗೆ ಸಿನಿಮಾ ಮಾಡಬೇಕಂದ್ರೆ ಮಿನಿಮಮ್ 5 ರಿಂದ 4 ರಿಂದ 5 ಕೋಟಿ ರೂಪಾಯಿ ದುಡ್ಡು ತರಬೇಕು ಅಂದಾಗ ಅವ್ನು ಹೆಂಗೆ ರಿಲೀಸ್. ಅದೇ ಕಾರಣದಿಂದ ಇವತ್ತು ಸೆಟ್ ಇರ್ತಕ್ಕಂಥ 70% ಚಿತ್ರಗಳು ಹೊರಗಡೆ ಬರ್ತಾಯಿಲ್ಲ, ಡಬ್ಬದಲ್ಲಿದೆ. ನಿರ್ದೇಶಕರು ಅಲ್ಲೇ ಸಾಯ್ತಾ ಇದ್ದಾರೆ, ನಿರ್ಮಾಪಕರು ಅಲ್ಲೇ ಅರ್ಧ ಸತ್ತೋಗ್ತಾರೆ. ಇಷ್ಟನ್ನೆಲ್ಲ ಜಾಡಿಸಿ ಇದನ್ನೆಲ್ಲ ಹೇಗೋ ಬಚಾಯಿಸ್ಕೊಂಡು ಒಂದು 10 ಥಿಯೇಟ್ರಲ್ಲೋ 20 ಥಿಯೇಟ್ರಲ್ಲೋ ಸಿನಿಮಾ ಬಿಡುಗಡೆ ಮಾಡ್ತೀವಿ ಅಂತ ಬಂದರೆ ಸ್ವಾಮಿ, ಅವನ ಶಕ್ತಿ ಅನುಸಾರ ಬ್ಯಾಕಿಂದ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು, ದೊಡ್ಡ ದೊಡ್ಡ ನಿರ್ದೇಶಕರುಗಳು, ದೊಡ್ಡ ದೊಡ್ಡ ಚಿತ್ರಗಳಂಥವ್ರು ಬಂದು ಹಿಂದೆ ಗುದೀತಾ ಇರ್ತಾರೆ. ಅಂದರೆ ಇವತ್ತಿನ ನಾವು ಸಿನಿಮಾ ಅನೌನ್ಸ್ ಮಾಡಿರ್ತೀವಿ, ಅದು ಓಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಈಗ ಒಂದು ಉದಾಹರಣೆ, ನರ್ತಕಿ ಅನ್ನೋ ಒಂದು ಥಿಯೇಟ್ರಿಗೆ ಸಿನಿಮಾ ಹಾಕಿರ್ತೀನಿ, ನೆಕ್ಸ್ಟ್ ಡೇ ನೀವು ಅನೌನ್ಸ್ ಮಾಡಿರ್ತೀರ, ನೆಕ್ಸ್ಟ್ ವೀಕ್ ಶುಕ್ರವಾರ ಅನೌನ್ಸ್ ಮಾಡಿರ್ತೀರ ಈ ಸಿನಿಮಾ ಈ ಥಿಯೇಟ್ರಿಗೆ ಬರ್ತಿದೆ ಅಂತ. ಇದು ಸಿನಿಮಾ ಓಡೋದು ಬೇಕಿಲ್ಲ, ಸಿನಿಮಾದ ಗಳಿಕೆ ಬೇಕಿಲ್ಲ, ನಿಮಗೆ ಸಿನಿಮಾದ ಒಪಿನಿಯನ್ ಬೇಕಿಲ್ಲ, ಹೆಸರೇ ಹೇಳಲ್ಲ, ನಿರ್ಮಾಪಕನ ಕೇಳಲ್ಲ, ಆಟೋಮೆಟಿಕ್ಲಿ ಸಿನಿಮಾ ತೆಗೆದು ಸೈಡಿಗೆ ಬಿಸಾಕ್ತೀರ. ಈಗಾದರೆ ನಿರ್ದೇಶಕರು ಬೆಳಕಿಗೆ ಬರೋದು ಹೇಗೆ, ನಟರುಗಳು ಬೆಳಕಿಗೆ ಬರೋದು ಹೇಗೆ, ಇದಕ್ಕೇನು ವ್ಯವಸ್ಥೆಗಳಿಲ್ವಾ? ಸಾಲದು ಅಂತ ನೀವು ಸಿಂಗಲ್ ಸ್ಕ್ರೀನ್ಗಳು ಪ್ರತಿ 800 ಥಿಯೇಟ್ರ್ಗಳು ಕೂಡ ಡಿಸ್ಟ್ರಿಬ್ಯೂಟರ್ ಅಂಡರಲ್ಲಿದೆ, ಎಲ್ಲ ರೆಂಟ್ಗಳಿಗೆ ನಡೀತಾ ಇದೆ. ಅಂದರೆ ಫಸ್ಟು ನಾವು ದುಡ್ಡು ಬಾಡಿಗೆ ಕಟ್ಟಿದ್ರೆ ಅಷ್ಟೇ ಥಿಯೇಟ್ರ್ಗಳು ಕೊಡೋದು, ಪರ್ಸೆಂಟೇಜ್ ವ್ಯವಸ್ಥೆ ನಮ್ಮಲ್ಲಿಲ್ಲ. ಪರ್ಸೆಂಟೇಜ್ ವ್ಯವಸ್ಥೆ ಬಂದರೆ 100 ಜನ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ಆ 100 ರೂಪಾಯಿಯಲ್ಲಿ ಏನು ಬರುತ್ತೋ ಅದು 50 ರೂಪಾಯಿ ಅಟ್ಲೀಸ್ಟ್ ಪ್ರೊಡ್ಯೂಸರ್ಗೆ ಹೋಗಿ ಅವನೊಂದಷ್ಟು ದುಡ್ಡು ಅವನು ಕಲೆಕ್ಟ್ ಆದರೆ ಇನ್ನೊಂದಷ್ಟು ಸಿನಿಮಾಗಳನ್ನ ನಾಳೆ ಬಂದು ಅವ್ನು ಸಿನಿಮಾ ಮಾಡ್ತಾನೆ, ಯಾರೋ ನಿರ್ಮಾಪಕ ಸಿನಿಮಾ ಮಾಡ್ತಾನೆ, ನಿರ್ದೇಶಕನೂ ಒಂದು ಓಪ್ ಬರುತ್ತೆ, ನನ್ನ ಸಿನಿಮಾ ಇಷ್ಟು ಕಲೆಕ್ಷನ್ ಮಾಡಿದೆಯಪ್ಪ ಅಂತ. 5 ಕೋಟಿ ರೆಂಟ್ ಕಟ್ಟಿ ಇವ್ನು ಸಿನಿಮಾ ಕಲೆಕ್ಷನ್ ಮಾಡೋದು 2 ಕೋಟಿನೋ 1 ಕೋಟಿನೋ 50 ಲಕ್ಷನೋ ಕಲೆಕ್ಷನ್ ಮಾಡೋದು, ಇನ್ನು ಉಳಿದಿದ್ದು 4.5 ಕೋಟಿ ಬ್ಯಾಲೆನ್ಸ್ನ ರಿಟರ್ನ್ಸ್ ಕೇಳೋ ಮಟ್ಟಕ್ಕೆ ಸಿನಿಮಾ ರಂಗ ಇರುವಾಗ ಯಾವ ನಿರ್ದೇಶಕ ಇವತ್ತು ಸಿನಿಮಾ ಮಾಡೋಂಗಿದ್ದಾನೆ, ಯಾವ ನಿರ್ಮಾಪಕ ಸಿನಿಮಾ ಮಾಡೋಂಗಿದ್ದಾನೆ, ಯಾರು ಸಿನಿಮಾ ರಿಲೀಸ್ ಮಾಡೋ ಥರ ಇದ್ದಾರೆ? ಸಾಲದಕ್ಕೆ ನೀವು ಮೊನ್ನೆ ಹೋಗಿ ಏನು ಮಾಡ್ತಿದ್ದೀರಿ, ಮಾಲ್ಗಳಲ್ಲಿ ಪಾಪ ಅವ್ರು ಏನಂದರೆ ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ, ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಏನಂದರೆ ಕನ್ನಡ ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ ಏನಂತ, ಮಾಲ್ಗಳಲ್ಲಿ ಪ್ರತಿಯೊಂದು ಮಾಲಲ್ಲೂ ಕನ್ನಡ ಸಿನಿಮಾಗೆ 1 ಸ್ಕ್ರೀನ್ ಆದರೂ ನೀವು ಕೊಡಬೇಕು ಅಂತ ಕೇಳುತ್ತೆ. ಆ ಕಾನೂನಿಗೆ ಕಟ್ಟು ಬಿದ್ದು ಸ್ಕ್ರೀನ್ಗಳನ್ನು ಅವರು ಏನಂದರೆ ಅವ್ರಿಗೆ ನಮ್ಮ ಸಿನಿಮಾ ಕಲೆಕ್ಷನ್ ಬರ್ತಿದ್ದೆ, ನಮಗೆ ತಾಕತ್ತಿದ್ರೆ ಸ್ವಾಮಿ ತೆಲುಗು ಸಿನಿಮಾಗಳು, ತಮಿಳ್ ಸಿನಿಮಾಗಳು, ಬೇರೆ ಸಿನಿಮಾಗಳನ್ನು ಕಡಿಮೆ ಮಾಡಿ ನಮ್ಮ ಸ್ಕ್ರೀನ್ಗಳನ್ನು ಜಾಸ್ತಿ ಮಾಡಿ ಕರ್ನಾಟಕ ನಿರ್ಮಾಪಕರಿಗೆ, ಕನ್ನಡದ ನಿರ್ಮಾಪಕರಿಗೆ ಅನುಕೂಲ ಆಗುವಂತೆ ನೀವು ಮಾಡಬೇಕಾಗಿತ್ತು. ನೀವು ಹೋಗಿ ಏನು ಕೇಳ್ತಿದ್ದೀರಾ ಅಂದರೆ, ಮಾಲ್ಗಳಲ್ಲಿ ಈಗ ಈ ಸಿನಿಮಾ ಇದು ಒಂದೇ ಬಂದಿರೋದು ಅಂದರೆ 1 ವರ್ಷದ 52 ವಾರಗಳು ಥಿಯೇಟ್ರನ್ನ ಮತ್ತು ಥಿಯೇಟ್ರಲ್ಲಿ ನಡೆಸ್ತಾ ಇರೋಂಥವ್ರನ್ನ, ಥಿಯೇಟ್ರ್ ಕಾರ್ಮಿಕರನ್ನು, ಚಿತ್ರೋದ್ಯಮದ ಕಾರ್ಮಿಕರನ್ನು ಸಾಕ್ತಾ ಇರ್ತಕ್ಕಂಥದ್ದು ಹೊಸ ನಿರ್ಮಾಪಕರು ನಿರ್ದೇಶಕರು. ನೀವೊಂದು 20 ಸಿನಿಮಾ ಮಾಡ್ಬೋದು, 10 ರಿಂದ 15 ರಿಂದ 20 ಸಿನಿಮಾ ಮಾಡ್ಬೋದು, ಹೊಸ ಹಳೆಯ ನಟರು ಮತ್ತು ಸ್ಟಾರ್ ನಿರ್ದೇಶಕರು ಅನ್ನೋರು. ಇನ್ನು ಉಳಿದ 45 ರಿಂದ 48 ವಾರಗಳೇನಿದೆ ಆ ವಾರಗಳನ್ನು ಥಿಯೇಟ್ರ್ಗಳವ್ರನ್ನ, ಪ್ರದರ್ಶಕರನ್ನ ಮತ್ತು ಪ್ರತಿಯೊಬ್ಬ ತಂತ್ರಜ್ಞರನ್ನ ಕಾಪಾಡ್ತಾ ಇರ್ತಕ್ಕಂಥವ್ರು ಹೊಸ ನಿರ್ದೇಶಕರು ಮತ್ತು ನಿರ್ಮಾಪಕರು. ಕಾರಣ ಏನಂದರೆ ಇವ್ರ ಎಲ್ಲ ಬಾಡಿಗೆ 10 ರೂಪಾಯಿ ಮನೆಗೆ ತೊಗೊಂಡು ಹೋದರೆ ಇವ್ರನ್ನ ಉಳಿಸೋಗ್ತಾ ಇದ್ದಾರೆ. ಯಾವನು ರಿಟರ್ನ್ಸ್ ಯಾಕೆ ಬರ್ತಾ ಇಲ್ಲ ಅಂದರೆ ಅವ್ನಿಗೆ 10 ರೂಪಾಯಿ ವಾಪಸ್ ಹೋಗಲ್ಲ, ಅವ್ನ ಬಟ್ಟೆಗಳನ್ನು ಬಿಚ್ಚಿ ಅವ್ನ ಚಡ್ಡಿಗಳನ್ನು ಹೇಳ್ತಾ ಇದ್ದಿಲ್ಲ, ಬರೀ ಉಟ್ಟು ಬಟ್ಟೆಯಲ್ಲಿ ಅವ್ನು ವಾಪಸ್ ಕಳಿಸ್ತಾ ಇದ್ದೀವಿ. ಅದನ್ನು ಅರ್ಥ ಮಾಡ್ಕೊಳ್ಳಿ, ಏನಕ್ಕೆ ಅಂದರೆ ಸಮಸ್ಯೆ ಇದೆ, ಹೋಗ್ತಾ ಇದ್ದಾರೆ. ಆದ್ದರಿಂದ ಏನಂದರೆ ಅವನಿಗೆ ಪರ್ಸೆಂಟೇಜ್ ಅಂತ ಮಾಡಿದ್ರೆ ಈಗ 50 ಥಿಯೇಟ್ರ್ ಬಿಡ್ತಾನೋ 100 ಥಿಯೇಟ್ರ್ ಬಿಡ್ತಾನೋ, ಪರ್ಸೆಂಟೇಜ್ ಏನು, ನಿನಗೆ 50 ರೂಪಾಯಿ ಬರುತ್ತಾ? ಶಕ್ತಿ ಅನುಸಾರ ವಿಲನ್ ಬಂದಿದೆಯಾ, ವಿಲನ್ನು ನೀವು ಬಿಸ್ನೆಸ್ ಮಾಡಿ, ನಾನು 70% ಕೊಟ್ಟರೆ ಮಾತ್ರ ನಿಮ್ಮ ಥಿಯೇಟ್ರಿಗೆ ಹಾಕ್ತೀನಿ, ನಿನಗೆ 80% ಕೊಟ್ಟರೆ ಮಾತ್ರ, ಯಾಕಂದ್ರೆ ನಿಮ್ದು ಹೌಸ್ಫುಲ್ ಆಗುತ್ತೆ, ನಿಮ್ಗೆ ಲಾಭ ಬೇಕು, ನಾನು 80% ಕೊಟ್ಟರೆ ನಿಮ್ಮ ಥಿಯೇಟ್ರಿಗೆ ಹಾಕ್ತೀನಿ ಅಂತ ಡಿಮ್ಯಾಂಡ್ ಮಾಡಿ, ಡಿಮ್ಯಾಂಡ್ ಸಿನಿಮಾಗಳಿಗೆ. ಈಗ ನನ್ನ ಸಿನಿಮಾ ಆ ರೇಂಜ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಲ್ಲಪ್ಪ, ನೋಡಿ ಸ್ವಾಮಿ ನನಗೆ 25 ರೂಪಾಯಿ ಕೊಡಿ ಸರ್, ನನ್ನ ಸಿನಿಮಾ ಹಾಕ್ತೀನಿ, ನನಗೆ ಅಟ್ಲೀಸ್ಟ್ ಆ 100 ಕಿ